ನಾವು 125 ಚಿತ್ರ ಮಾಡೋಕ್ಕೆ ಭಾಳ ಪೇಷನ್ಸಿಂದ ಕಾದಿದ್ದೀವಿ ಆ್ಯಂಡ್ ಈ ಕಥೆ ನಮ್ಗೆ ಆ್ಯಕ್ಚುಲಿ ಡೈರೆಕ್ಟಾಗಿ ಬರಲಿಲ್ಲ. ಮೋಸ್ಟ್ ಆಫ್ ಅವ್ರು ಮಾಡೋಕ್ಕಾಗಲ್ಲ. ದೆನ್ ಸೆಕೆಂಡ್ ಬಂದು ಅದನ್ನು ತಪ್ಪಿಟ್ಟು ದೆನ್ ಬಿ ಡಿಸೈಡ್ ಈ ಥರ ಕತೆ ಬಂದಿದ್ರು. ಆದರೆ ಈ ಕತೆ ಇದೆಯಲ್ಲ ಎಲ್ಲರಿಗೂ ಹಿಡಿದೆ ಹೆಣ್ಮಕ್ಳಿಗೆ ಒಂದು ದೊಡ್ಡ ಈ ಕಾಲಘಟ್ಟಕ್ಕೆ ಏನು ಸುತ್ತಮುತ್ತ ಆಗ್ತಾ ಇದೆ ಸಾಕಷ್ಟು ದೇಶದ ಈ ಥರ ಒಂದು ಕಂಟೆಂಟ್ 125 ಸಿನಿಮಾ ಈ ಥರ ಪಿಕ್ಚರ್ಸ್ ಮೊದಲ ಕಾಣಿಕೆ ಮಾಡಬೇಕು ಅನ್ನೋದು ನಿಜವಲ್ಲೂ ಸಾರ್ಥಕವಾದ ಸಿನಿಮಾ ಅನಿಸ್ತದೆ. ಅದು ನಾನು ಕಥೆಯೆಲ್ಲ ಇದ್ರ ಕ್ರೆಡಿಟ್ ಎಲ್ಲ ಹರ್ಷ ಅವ್ರಿಗೆ ಹೋಗಬೇಕು, ಯಾಕಂದರೆ ಅವರೇ ಈ ಕತೆ ತೊಗೊಂಡು ಬಂದಿದ್ದು ಇದನ್ನು. ಆಮೇಲೆ ಇದು ಎರಡು ಪ್ರೊಡ್ಯೂಸರ್ ಇದ್ದಾದಮೇಲೆ ಶಿವರಾಜ್ ಕುಮಾರ್ ಅವ್ರಿಗೆ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಇದು. ಆಮೇಲೆ ಮಕ್ಕಳನ್ನ ಇಟ್ಕೊಂಡು ಹೆಣ್ಮಕ್ಳನ್ನ ಇಟ್ಕೊಂಡು ನಾವು ಇಷ್ಟು ಒಳ್ಳೆಯ ಚಿತ್ರ ಮಾಡಿದ್ದೀವಿ. ಅದನ್ನ ನೋಡಿ ಇಲ್ಲಿ ಅಭಿಮಾನಿಗಳು ಎಷ್ಟೊಂದು ಹ್ಯಾಪಿ ಆಗಿದ್ದಾರೆ ಅಂದರೆ ನನಗೆ ಭಾಳ ಸಂತೋಷ. ಈ ಚಿತ್ರಕ್ಕೆ ಇಲ್ಲಿವರೆಗೂ ಕಾದಿದ್ದು ಸಾರ್ಥಕ ಆಯಿತು ಅಂತ. ವೀಕ್ಷಕರದೊಂದು ವೇದ ನೋಡೋದ್ಮೇಲೆ ಒಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹೆಣ್ಮಕ್ಳು ನೋಡೋ ರೀತಿ ಆಗಲಿ ಮಕ್ಕಳಾಗಲಿ ಬದಲಾಗ್ತದೆ, ಆಗಲೇಬೇಕು, ಮೊದಲೇ ಆಗಬೇಕಾಗಿತ್ತು. ನಮ್ಮ ಹೆಣ್ಮಕ್ಳು ಮೊದಲೇ ಸ್ಟ್ರಾಂಗ್ ಏನಿಲ್ಲ ಅಂತಿಲ್ಲ, ಬಟ್ ಎಲ್ಲೋ ನನ್ನ ಕಡೆ ಆದಾಗ ಅವ್ರು ಅದನ್ನು ಎದುರಿಸೋ ಧೈರ್ಯ ಅವರಿಗೆ ಇರಲೇಬೇಕು. ನಮ್ಮನೆಯಲ್ಲೂ ಮನೆ ತುಂಬ ಹೆಣ್ಮಕ್ಳಿದ್ದಾರೆ, ಅದೇ ಥರ ಹೊರಗಡೆ ಇರೋ ಮಕ್ಕಳು ಕೂಡ ನಮ್ಮ ಮಕ್ಕಳೇನೆ ಅವರೆಲ್ಲ. ಇಂದು ನಮ್ಮ ಶಕ್ತಿಧಾಮದಲ್ಲಿ ಇಟ್ಸ್ ಆಲ್ ಗರ್ಲ್ಸ್, ಎಲ್ಲ ಮಕ್ಕಳು 189 ಹೆಣ್ಮಕ್ಳಿದ್ದಾರೆ ನಮ್ಮಲ್ಲಿ. ಸೊ ಎಲ್ಲರೂ ಅದೇ ಥರ ಧೈರ್ಯವಾಗಿ ಅಂತಾನೆ ನಾನು ಇಷ್ಟಪಡ್ತೀನಿ. ಆ್ಯಸ್ ಅ ಮದರ್, ನನ್ನ ತಾಯಿಯಾಗಿ ನಾನು ಇದನ್ನ ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ಮಕ್ಕಳೆಲ್ಲ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.